ರಾಹುಲ್ ಗಾಂಧಿ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ವೇಳೆ ಹಿರಿಯ ಕಾಂಗ್ರೆಸ್ ಮುಖಂಡ ಜನಾರ್ದನ ಪೂಜಾರಿ ಗದ್ಗದಿತರಾಗಿ ಕಣ್ಣೀರಿಟ್ಟ ಘಟನೆ ನಡೆದಿದೆ. ಸಮಾವೇಶ ಮುಗಿಸಿ ರಾಹುಲ್ ಗಾಂಧಿ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನಕ್ಕೆ ಆಗಮಿಸಿದರು. ಈ ವೇಳೆ ರಾಹುಲ್ ಅವರನ್ನ ಹಿರಿಯ ಕಾಂಗ್ರೆಸ್ಸಿಗ ಜನಾರ್ದನ ಪೂಜಾರಿ ಸ್ವಾಗತ ಮಾಡಿದ್ರು. ಈ ಸಂದರ್ಭದಲ್ಲಿ ಗದ್ಗದಿತರಾದ ಪೂಜಾರಿ ರಾಹುಲ್ರನ್ನ ಅಪ್ಪಿಕೊಂಡು ಕಣ್ಣೀರಿಟ್ಟರು. ಇನ್ನು ಇದಕ್ಕೂ ಮೊದಲು ದೇವರ ದರ್ಶನ ಪಡೆಯಲು ರಾಹುಲ್ ಹಾಗೂ ಜನಾರ್ದನ ಪೂಜಾರಿ ಒಟ್ಟಾಗಿ ಬಂದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸಹ ಅವರಿಬ್ಬರ ಹಿಂದೆಯೇ ಆಗಮಿಸಿದ್ರು. ಈ ವೇಳೆ ಜನಾರ್ದನ ಪೂಜಾರಿ ಅವರ ಮುಖವನ್ನ ನೋಡದೆ ತಮ್ಮ ಸಿಟ್ಟನ್ನ ಸಿಎಂ ಹೊರಹಾಕಿದ್ರು. ಎರಡೂ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಜನಾರ್ದನ ಪೂಜಾರಿ ಅವರು ಆತ್ಮೀಯವಾಗಿ ರಾಹುಲ್ ಗಾಂಧಿ ಅವರನ್ನ ಸ್ವಾಗತಿಸಿಕೊಳ್ತಾರೆ. ಅವರನ್ನ ನೋಡ್ತಾ ಇದ್ದಂತೆ ಗದ್ಗದಿತರಾಗ್ತಾರೆ. ಅದಾದ ನಂತರ ರಾಹುಲ್ ಗಾಂಧಿ ಅವರನ್ನ ಅಪ್ಪಿ ಅವರ ಕೈ ಹಿಡಿದುಕೊಂಡು ದೇವಸ್ಥಾನದ ಒಳಕ್ಕೆ ಕರ್ಕೊಂಡು ಬರ್ತಾರೆ. ಈ ದೃಶ್ಯದಲ್ಲಿ ಎರಡನೇ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ರಾಹುಲ್ ಗಾಂಧಿ ಬಹಳ ಹೊತ್ತು ಅವರ ಕೈಯನ್ನ ಹಿಡ್ಕೊಂಡು ದೇವರ ದರ್ಶನಕ್ಕೆ ದರ್ಶನ ಹತ್ತಿರ ಬರುವವರೆಗೂ ಕೂಡ ಕರ್ಕೊಂಡು ಬರ್ತಾರೆ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಜನಾರ್ದನ ಪೂಜಾರಿ ಅವರನ್ನ ದಾಟ್ಕೊಂಡೇ ಹೋದರೂ ಕೂಡ ಮುಖವನ್ನೂ ಸಹ ನೋಡೋದಿಲ್ಲ.